ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಇವತ್ತು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಫಾರ್ ಎಚ್ ಕೆ ರೀಜನ್ ಈ ಒಂದು ವೃಂದದ ನೇಮಕಾತಿಯಾಗಿ ಇವತ್ತು ಪರೀಕ್ಷೆ ನಡೆದಿತ್ತು ಪೇಪರ್ ಒನ್ ಮತ್ತು ಪೇಪರ್ ಟು ಈಗ ಪೇಪರ್ ಅದು ಆಲ್ಮೋಸ್ಟ್ ಆಲ್ ಒಂದು ಈಗ ಆಲ್ರೆಡಿ ಪ್ರಿವಿಯಸ್ ಕ್ವಶನ್ಸ್ಗಳನ್ನು ನೋಡಿದ್ದೀವಿ ಸೊ ಈ ಒಂದು ಸೆಷನ್ನಲ್ಲಿ ಮುಂದುವರಿದ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡೋಣ ಓಕೆ ಸೊ ಇದು ಕೆ ಪಿ ಸಿಯಿಂದ ಕಂಟೆಕ್ಟ್ ಮಾಡಲಾಗಿದ್ದು ಇದೆಲ್ಲ ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಓಕೆ ಲೆಟ್ ಸ್ಟಾರ್ಟ್ ಇಲ್ಲಿ ನೋಡಿ ಫಸ್ಟ್ ಕ್ವೆಶನು ಸೆವೆಂಟಿ ಇಯರ್ತ್ ನೋಡಿ ಈಗ ಆಲ್ರೆಡಿ ಒಂದು ಪ್ರಿವಿಯಸ್ ಆದ ಎಲ್ಲ ಕ್ವೆಶನ್ಗಳನ್ನು ನೋಡಿರ್ತೀವಿ ಸೊ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಕೊಟ್ಟಿರ್ತಾರೆ ಸೊ ನಾವು ಹೊಂದಿಸಿ ಬರೀಬೇಕು ಇಲ್ಲಿ ಇಲ್ಲಿ ಒಂದು ಕಡೆ ಸೋಲಾರ್ ಪಾರ್ಕ್ ಕೊಟ್ಟಿದ್ದಾರೆ ಒಂದು ಕಡೆ ರಾಜ್ಯಗಳನ್ನು ಕೊಟ್ಟಿದ್ದಾರೆ ಸೊ ಈಗ ಬಾದ್ಲಾ ಸೋಲಾರ್ ಪಾರ್ಕ್ ಇರೋದು ಎಲ್ಲಿ ಬಾದ್ಲಾ ಸೋಲಾರ್ ಪಾರ್ಕ್ ಇರೋದು ರಾಜಸ್ಥಾನದಲ್ಲಿ ಓಕೆ ರಾಜಸ್ಥಾನ ಅಂದರೆ ಈ ಬರುತ್ತೆ ಓಕೆನಾ ನೆಕ್ಸ್ಟ್ ಕರ್ನೂಲ್ ಅಲ್ಟ್ರಾಮೆಗಾ ಸೋಲಾರ್ ಪಾರ್ಕ್ ಕರ್ನೂಲ್ ಅಂದರೆ ಎಲ್ಲಿ ಬರುತ್ತೆ ಆಂಧ್ರ ಪ್ರದೇಶ್ ಓಕೆನಾ ಸೊ ಇದು ಡಿ ಬರುತ್ತೆ ನೆಕ್ಸ್ಟ್ ಕಮೂತಿ ಸೌರ ವಿದ್ಯುತ್ ಯೋಜನೆ ಕಮೂತಿ ಕಮೂತಿ ಇದು ತಮಿಳುನಾಡಲ್ಲಿ ಬರುತ್ತೆ ಇದು ಬಿ ನೆಕ್ಸ್ಟ್ ರೇವಾ ಅಲ್ಟ್ರಾಮೆಗಾ ಸೋಲಾರ್ ಪ್ಲ್ಯಾಂಟ್ ರೇವಾ ಇರೋದು ಮಧ್ಯ ಓಕೆನಾ ಸೊ ಸಿ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಪ್ಪ ಇ ಡಿ ಬಿ ಸಿ ಇ ಡಿ ಬಿ ಸಿ ಯಾವುದೇ ಇಲ್ಲಿ ಕರೆಕ್ಟು ಇ ಡಿ ಬಿ ಸಿ ಸೊ ಆಪ್ಷನ್ ನಂಬರ್ ಟು ಇಸ್ ಕರೆಕ್ಟ್ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಎಪ್ಪತ್ತೊಂಬತ್ತನೇ ಕ್ವಶನ್ ಕೂಡ ಪ್ರಮುಖ ಅಂತಾರಾಷ್ಟ್ರೀಯ ಗಡಿಗಳಿದ್ದಾವೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ನೋಡೋಣ ಇಲ್ಲಿ ಸೆವೆಂಟೀಂತ್ ಪ್ಯಾರಲ ಹದಿನೇಳನೇ ಸಮಾಂತರ ರೇಖೆ ಇದು ಹದಿನೇಳನೇ ಸಮಾಂತರ ರೇಖೆ ಸೌತ್ ವಿಯೆಟ್ನಾಂ ಮತ್ತು ನಾರ್ತ್ ವಿಯೆಟ್ನಾಂ ನಡುವೆ ಬರುತ್ತೆ ಓಕೆನಾ ಬಿ ಬರುತ್ತೆ ಇದು ನೆಕ್ಸ್ಟ್ ಇಪ್ಪತ್ತನೇ ಸಮಾನಾಂತರ ರೇಖೆ ಅಂದರೆ ಟ್ವೆಂಟಿಯೇತ್ ಪ್ಯಾರಲಲ್ ಇದು ಲಿಬಿಯಾ ಮತ್ತು ಸುಡಾನ್ ಓಕೆ ಸಿ ನೆಕ್ಸ್ಟ್ ಥರ್ಟಿ ಫಸ್ಟ್ ಮೂವತ್ತೊಂದನೇ ಪ್ಯಾ ಸಮಾನಾಂತರ ರೇಖೆ ಮೂವತ್ತೊಂದನೇದು ಇರಾನ್ ಮತ್ತು ಇರಾಕ್ ಓಕೆ ನೆಕ್ಸ್ಟ್ ಥರ್ಟಿ ಏಳ್ತ್ ಮೂವತ್ತೆಂಟನೇ ಸಮಾನಾಂತರ ರೇಖೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಥರ್ಟಿ ಏಟ್ ಓಕೆ ಸೊ ಇವು ಸೆವೆಂಟೀನ್ತು ಸೌತ್ ಕೊರಿಯಾ ಸಾರಿ ಸೌತ್ ವಿಯೆಟ್ನಾಮ್ ಮತ್ತು ನಾರ್ತ್ ವಿಯೆಟ್ನಾಮ್ ಅಂತ ಬರುತ್ತೆ ಆಮೇಲೆ ಇಪ್ಪತ್ತನೇದು ಲಿಬಿಯಾ ಸುಡಾನ್ ಮೂವತ್ತೊಂದನೇದು ಇರಾನ್ ಇರಾಕ್ ಮತ್ತು ಯು ಎಸ್ ಎ ಕೆನಡಾ ಒಂದು ಬರುತ್ತೆ ಸೊ ಅದು ಯಾವ ಒಂದು ರೇಖೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ ಬಿ ಸಿ ಡಿ ಇ ಬಿ ಸಿ ಬಿ ಸಿ ಡಿ ಇ ಬಿ ಸಿ ಡಿ ಇ ಆಪ್ಷನ್ ಒನ್ ಈಸ್ ರೈಟ್ ನೆಕ್ಸ್ಟು ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳು ಮೂರು ಆಯಾಮಗಳನ್ನು ಹೊಂದಿರುತ್ತವೆ ಅವುಗಳೆಂದರೆ ಏನು ಇಲ್ಲಿ ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗೆ ಮೂರು ಆಯಾಮ ಅಂದರೆ ಒಂದು ಮೂರು ಏನಪ್ಪ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಓಕೆನಾ ಸೊ ಇಲ್ಲಿ ನಾನು ಶ್ಯೂರಿಟಿ ಕೊಡೋದಿಲ್ಲ ಯಾಕೆಂದರೆ ಇಲ್ಲಿ ಬರೋದು ಮಾರುಕಟ್ಟೆ ಒಂದು ಫಸ್ಟು ಓಕೆ ಮಾರ್ಕೆಟ್ ಹಣಕಾಸಿನ ಸಂಸ್ಥೆಗಳು ಮತ್ತು ಸಮಾನ ವಿನಿಮಯ ಅಂತ ಬರುತ್ತೆ ಬಟ್ ಯಾ ಈ ಒಂದು ನಾಲ್ಕು ಆಪ್ಷನ್ಗಳಲ್ಲಿ ಈ ಒಂದು ಆಪ್ಷನ್ ನನಗೆ ಸ್ಟ್ರಾಂಗ್ ಅನಿಸುತ್ತ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೊಸದಾದ ಬಸಾಲ್ಟಿನ ಚಿಪ್ಪು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ ಎರಡೂ ಬದಿಗಳಲ್ಲಿದೆ ಸೊ ಇದು ಕರೆಕ್ಟ್ ಇದೆ ಫಲಕಗಳ ಒಮ್ಮುಖ ಚಲನೆಯು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ ಜೊತೆಗೆ ಸಂಭವಿಸುತ್ತದೆ ಇಲ್ಲ ಇದು ರಾಂಗ್ ಹೇಳಿಕೆ ಒಂದು ಕರೆಕ್ಟ್ ಇದೆ ಬಟ್ ಹೇಳಿಕೆ ಟು ರಾಂಗ್ ಸೊ ಆಪ್ಷನ್ ಒನ್ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಐ ವಿಲ್ ಸ್ಕಿಪ್ ವಿತ್ ಏಟಿ ಸೆಕೆಂಡ್ ಓಕೆ ಐ ಆಮ್ ನಾಟ್ ಶೂರ್ ಅಬೌಟ್ ದಟ್ ಎಂಬತ್ತ್ ದೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಜ್ವಾಲಾಮುಖಿಗಳಿಂದ ರೂಪಿತವಾದ ಅಂತಃಸರಣೀಯ ಸ್ಥಳಾಕೃತಿ ಅಂದರೆ ಇಂಟ್ರಿಜು ಟೋಪೋಗ್ರಾಫಿ ವಿವರಣೆಯಾಗಿದೆ ಒಂದು ಲ್ಯಾಕೋಲಿತ್ಸ್ಗಳು ಮತ್ತು ಒಂದು ಸಿಲ್ಗಳು ಅಂದರೆ ಇಲ್ಲಿ ಒಂದು ಮತ್ತು ಎರಡು ಮಾತ್ರ ಓಕೆನಾ ನೆಕ್ಸ್ಟು ಇಲ್ಲಿ ಹೊಂದಿ ಶಿವರು ಏನಿದೆ ಪಟ್ಟಿ ಒಂದು ರೂಪರೇಖೆಯ ಗುಣಲಕ್ಷಣಗಳು ಪಟ್ಟಿ ಎರಡು ಸಾಗರದ ಹೆಸರುಗಳು ಸೊ ಇಲ್ಲಿ ಒಂದೇದು ಪೋರ್ಟ್ರಿಕೋ ಡೀಪ್ ಅಂತ ಬರುತ್ತೆ ಓಕೆ ಸೊ ಇದು ವೆಸ್ಟ್ ಪಶ್ಚಿಮದ ದ್ವೀಪಗಳು ಸೊ ಇದಕ್ಕೆ ಇದಕ್ಕೆ ಕರೆಕ್ಟ್ ಇದೆ ನೆಕ್ಸ್ಟ್ ಸುಡಾನ್ ಟ್ರೆಂಚ್ ಇದು ಎಲ್ಲಿ ಬರುತ್ತೆ ಸಾರಿ ಸುಡಾನ್ ಅಲ್ಲ ಸುಂಡಾ ಟ್ರೆಂಚ್ ಸುಂಡಾ ಟ್ರೆಂಚ್ ಇದು ಪೂರ್ವ ಹಿಂದೂ ಮಹಾಸಾಗರದಲ್ಲಿ ಬರ್ತದೆ ಓಕೆ ಪೂರ್ವ ಹಿಂದೂ ಮಹಾಸಾಗರ ನೆಕ್ಸ್ಟ್ ರೋಮಂಚಿ ಟ್ರೆಂಚ್ ರೋಮಂಚಿ ಇದು ಅಟ್ಲಾಂಟಿಕ್ ಸಾಗರ ಅಂದರೆ ಇದು ಇದು ಒನ್ ಬರುತ್ತೆ ಇದು ಫೋರ್ ಬರುತ್ತೆ ಇದು ತ್ರೀ ಬರುತ್ತೆ ನೆಕ್ಸ್ಟ್ ಟೋಂಗ ಟ್ರೆಂಚ್ ಟೊಂಗ ಇರೋದು ಸೆಂಟ್ರಲ್ ಸೌದರ್ನ್ ಪೆಸಿಫಿಕ್ ಓಕೆ ಆಮೇಲೆ ಇದು ಟೂ ಬರುತ್ತೆ ಅಂದರೆ ಒನ್ ಫೋರ್ ತ್ರೀ ಟು ಒನ್ ಫೋರ್ ತ್ರೀ ಟು ಒನ್ ಫೋರ್ ತ್ರೀ ಟು ಆಪ್ಷನ್ ಒನ್ ಇಸ್ ರೈಟ್ ಓಕೆ ನೆಕ್ಸ್ಟ್ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಎಂಬತ್ತೈದನೇದು ಪ್ರತಿಪಾದನೆ ಏನು ಇರ್ತದ ಇಲ್ಲೇ ಸಾಗರದ ಉಷ್ಣತೆಯು ಒಂದು ಸಾವಿರ ಮೀಟರ್ ಆಳದಾಚೆಗೂ ಸ್ಥಿರವಾಗಿರ್ತದೆ ಒಂದು ಕಿಲೋಮೀಟ್ರ್ ಒಳಗೆ ಸ್ಥಿರ ಇರ್ತೈತೆ ಅಂತ ಅಂತಾರೆ ಓಕೆ ಕರೆಕ್ಟ್ ಇದೆ ನೆಕ್ಸ್ಟ್ ಸಾಗರದ ಆಳದಲ್ಲೇ ಉಷ್ಣತೆಯ ಊರ್ಧ್ವ ವಿತರಣೆಯನ್ನು ಸಾಂದ್ರತೆಯಿಂದ ಪ್ರೇರಿತವಾದ ಜಲಚಲನೆಯು ನಿಯಂತ್ರಿಸುತ್ತದೆ ಸೊ ಇದು ಕೂಡ ಕರೆಕ್ಟು ಸೊ ಆಪ್ಷನ್ ಒನ್ ಈಸ್ ಕರೆಕ್ಟ್ ಎ ಮತ್ತು ಆರ್ ಸರಿಯಾಗಿವೆ ಎ ಸರಿಯಾದ ಒಂದು ವಿವರಣೆಯಾಗಿದೆ ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೀರಿ ಒಂದು ಕಡೆ ಮಣ್ಣುಗಳನ್ನು ಕೊಟ್ಟಿದ್ದಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಣ್ಣು ಅಂತ ಸ್ವಯಲ್ಸು ದೆನ್ ಅಂತ ಅದಕ್ಕೆ ಒಂದು ಮ್ಯಾಚಿಂಗ್ ಆಗುವಂಥ ಬೆಳೆಗಳು ಓಕೆ ಒನ್ನೇದು ಮೆಕ್ಕಲು ಮಣ್ಣು ಇದೆ ಮೆಕ್ಕಲು ಮಣ್ಣದಲ್ಲಿ ಏನು ಬೆಳೀತೀರಪ್ಪ ಜಾಸ್ತ ರೈಸ್ ಮೆಕ್ಕಲು ಮಣ್ಣು ಅಂದ್ರೆ ಏನು ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ ನಾವು ಏನು ಅಲುವಿಯಲ್ ಅಲುವಿಯಲ್ ಸಾಯಿಲ್ ಆಮೇಲೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಅಂದರೆ ಬ್ಲ್ಯಾಕ್ ಆಯಿಲ್ ಇದಂದರೂ ನಿಮ್ಗೆ ಮನೆಗೆ ಗೊತ್ತಿದೆ ಕಪ್ಪು ಮಣ್ಣು ಇದು ಹತ್ತಿಗೆ ಫೇಮಸ್ಸು ಓಕೆನಾ ನೆಕ್ಸ್ಟ್ ಇಲ್ಲಿ ಇಲ್ಲಿ ಮೆಕ್ಕಲು ಅಂದರೆ ರೈಸ್ ಆಯಿತು ಬ್ಲ್ಯಾಕ್ ಸಾಯಿಲ್ ಅಂದರೆ ಕಾಟನ್ ಆಯಿತು ನೆಕ್ಸ್ಟ್ ಬ್ರೌನ್ ಸಾಯಿಲ್ ಅಂದರೆ ಈ ಕಂದು ಮಣ್ಣು ಇದಕ್ಕೆ ಇದು ಟೀ ಕೆಂಪು ಮಣ್ಣು ಇದು ಟೀಗೆ ಅತ್ಯುತ್ತಮ ಕಂದು ಕಂದು ಓಕೆನಾ ನೆಕ್ಸ್ಟ್ ಕೆಂಪು ಮಣ್ಣು ಇದು ಗೋಧಿಗೆ ಸೊ ಇಲ್ಲಿ ಆಪ್ಷನ್ ನಂಬರ್ ಟು ಈಸ್ ರೈಟ್ ಓಕೆನಾ ನೆಕ್ಸ್ಟ್ ಹಿಮಾಲಯದಲ್ಲಿರುವ ದಾರಿಯು ಸಂಬಂಧಪಟ್ಟ ರಾಜ್ಯಗಳಿಗೆ ಹಾದು ಹೋಗುವುದನ್ನು ಹೊಂದಿಸಿ ಬರೆಯಿರಿ ನೋಡಿ ಇಲ್ಲಿ ಇದು ಕೊಟ್ಟಿದ್ದಾರೆ ಏನಪ್ಪ ಒಂದಕ್ಕೊಂದು ಅಂದರೆ ಇವು ವ್ಯಾಲಿಯಲ್ಲಿ ಒಂದು ವ್ಯಾಲಿ ಇರ್ತಾವೆ ಅಲ್ಲಿ ಪಾಸ್ಗಳು ಅಥವಾ ವ್ಯಾಲಿಗಳು ಅಂತ ಇರ್ತವೆ ಓಕೆ ಸೊ ಆ ಪಾಸ್ಗಳನ್ನು ಅಥವಾ ಹಾದು ಹೋಗುವ ಒಂದು ದಾರಿಯನ್ನು ಅದನ್ನು ನೀವು ಇಲ್ಲಿ ಕಂಡುಡಿ ಅಂದರೆ ಹಿಮಾಲಯನ್ ಪಾಸಸ್ ಅಂತಾರೆ ಓಕೆನಾ ಇಲ್ಲಿ ಹಿಮಾಲಯನ್ ಪಾಸಸ್ನಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನಿಮಗೆ ಗೊತ್ತಿರ್ಬೋದು ನಾತುಲಾ ಪಾಸ್ ಅಂತ ಎಲ್ಲರಿಗೂ ಗೊತ್ತು ಓಕೆನಾ ನಾತುಲಾ ಪಾಸ್ ನಾತುಲ ಬರೋದು ಸಿಕ್ಕಿಮ್ದಲ್ಲಿ ಓಕೆನಾ ನೆಕ್ಸ್ಟ್ ಬಾರಲಾಚಲ ಗೊತ್ತು ನಿಮಗೆ ಬಾರಲಾಚಲ ಇದು ಹಿಮಾಚಲ್ ಪ್ರದೇಶ್ ಆಮೇಲೆ ಜೋಜಿಲಾ ಜೋಜಿಲ ಇದು ಜಮ್ಮು ಕಾಶ್ಮೀರ್ ಓಕೆ ನೆಕ್ಸ್ಟ್ ಬೋಮ್ಡಿಲ ಬೋಮ್ಡಿಲ ಅರುಣಾಚಲ್ ಪ್ರದೇಶ್ ಸೊ ಇಲ್ಲಿ ಆಪ್ಷನ್ ನಂಬರ್ ಒನ್ ಓಕೆ ಎ ಟು ಬಿ ತ್ರೀ ಸಿ ಫೋರ್ ಡಿ ಒನ್ ಬಾರಲಾಚಲ ಹಿಮಾಚಲ್ ಪ್ರದೇಶ್ ಬಾರಲಾಚಲ ಮ್ಯಾಕ್ಸಿಮಮ್ ಜನ ಎಲ್ಲರೂ ಏನು ಮಾಡ್ತಾರೆ ಇದು ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದೆ ಅಂತ ತಿಳ್ಕೊತಾರೆ ಓಕೆನಾ ಬಟ್ ಇದು ಬಾರಲಾಚಲ ಇದು ಬರೋದು ಹಿಮಾಚಲ್ ಪ್ರದೇಶದಲ್ಲಿ ಓಕೆನಾ ನೆಕ್ಸ್ಟ್ ನಾತಲಾ ಸಿಕ್ಕಿಮು ಜೋಜಿಲ ಜೋಜಿಲಾ ಜಮ್ಮು ಕಾಶ್ಮೀರ್ ನೆನಪಿರಲಿ ಇದು ಬಾರಲಾಚಲ ಚಲ್ 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 ಅಂದರೆ ಹಿಮಾಚಲ್ ಚಲ್ ಲಚ್ ಲಚ್ ಚಲ್ ನೆನ್ಪಿಡ್ರಿ ಇಷ್ಟ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದಪ್ಪ ಕ್ವಶನು ಎಸ್ ಆಫ್ರಿಕಾಗೆ ಸಂಬಂಧಿಸಿದಂತೆ ಒಂದು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಆಫ್ರಿಕಾಗೆ ಓಕೆ ಸೊ ಇಲ್ಲಿ ಯಾವ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಯಾವ ಸರಿಯಾಗಿಲ್ಲಪ್ಪ ನೋಡ್ರಿ ಇಲ್ಲಿ ಮುಖ್ಯ ಎಫ್ಸಿಯನ್ ಎತ್ತರ ಭೂಮಿಯು ಆಫ್ರಿಕಾದಲ್ಲಿ ಗಟ್ಟಿ ಪದರಗಳಲ್ಲಿ ರೂಪುಗೊಂಡಿದೆ ಇದು ಕರೆಕ್ಟ್ ಇದೆ ಜಾಂಬಿಯಾದಲ್ಲಿರುವ ವಿಕ್ಟೋರಿಯಾ ಜಲಪಾತದಲ್ಲಿ ಪ್ರಮುಖ ಜಲಶಕ್ತಿ ಯೋಜನೆ ಇದೆ ಇದು ಕರೆಕ್ಟ್ ಇದೆ ದಕ್ಷಿಣ ಆಫ್ರಿಕಾದಲ್ಲಿರುವ ರಸ್ ರಸ್ ದರ್ಶನ್ ಅತಿ ದೊಡ್ಡ ಶಿಖರವಾಗಿದೆ ಇದು ತಪ್ಪು ದಕ್ಷಿಣ ಆಫ್ರಿಕಾದಲ್ಲಿ ಅತಿ ಅತಿ ದೊಡ್ಡ ಶಿಖರ ಯಾವುದು ಅದು ಕಾಮೆಂಟ್ನಲ್ಲಿ ತಿಳಿಸಿ ನನಗೆ ಓಕೆ ಸೊ ಇದು ತಪ್ಪಿದೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಸಿ ಮಾತ್ರ ಓಕೆನಾ ನೆಕ್ಸ್ಟ್ ಹಿರಿಯರ ಪದ್ಧತಿ ಹಿರಿಯರ ಪದ್ಧತಿ ಅಂದರೆ ವೇ ಆಫ್ ದಿ ಎಲ್ಡರ್ಸ್ ಇದು ಯಾವ ವರ್ಗ ವಿಭಾಗದ ಭಾಗವಾಗಿದೆ ಇದು ಥಿರುವಾಡ್ ಥಿರ್ವಾಡ್ ವರ್ಗದ ವಿಭಾಗವಾಗಿದೆ ಯಾವ ದೇಶವು ಅಮೇಜಾನ್ ನದಿ ವ್ಯವಸ್ಥೆಯ ಭಾಗವಾಗಿರುವುದಿಲ್ಲ ಓಕೆನಾ ಅಮೆಜಾನ್ ಅನ್ನೋದು ಇದು ಸೌತ್ ಅಮೇರಿಕಾ ಖಂಡದಲ್ಲಿ ಬರ್ತದೆ ಸೌತ್ ಅಮೇರಿಕಾ ಖಂಡ ಓಕೆನಾ ಈ ಸೌತ್ ಅಮೇರಿಕಾದಲ್ಲಿ ಅತಿ ಹೆಚ್ಚು ಇದು ಸ್ಪ್ರೆಡ್ ಆಗಿದ್ದು ಬ್ರೆಜಿಲ್ದಲ್ಲಿ ಓಕೆನಾ ಇಲ್ಲಿ ಬ್ರೆಜಿಲ್ ಬರುತ್ತಾ ಓಕೆನಾ ಬ್ರೆಜಿಲ್ ಬರುತ್ತಾ ನೆಕ್ಸ್ಟ್ ಪೇರು ಬರುತ್ತಾ ಓಕೆ ಪೇರು ಬರುತ್ತಾ ಬೊಲಿವಿಯಾ ಬರುತ್ತಾ ಮತ್ತು ಮುಂತಾದ ಒಂದು ಕಂಟ್ರಿಗಳು ವೆನಿಝೆಲ್ಲ ಬರುತ್ತಾ ಓಕೆ ಆ ಥರ ಬೇಸಿನ್ ಸಿಸ್ಟಮ್ ಎಲ್ಲ ಬರುತ್ತೆ ಬಟ್ ಅರ್ಜೆಂಟೀನ ಇಲ್ಲಿ ಕೆಳಗಡೆ ಬರುತ್ತಾ ಚಿಲಿ ಇಲ್ಲಿ ಬರುತ್ತಾ ಓಕೆ ಊರುಗ್ವೆ ಪೆರುಗ್ವೆ ಅಂತ ಇಲ್ಲೆಲ್ಲ ಬರ್ತಾವೆ ಬಟ್ ಇದು ಹಾಯೋದು ತುಂಬ ದೇಶಗಳಲ್ಲಿ ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಪೇರು ಬೊಲಿವಿಯಾ ಬ್ರಾಜಿಲ್ ಕರೆಕ್ಟು ಅರ್ಜೆಂಟೀನಾ ಬರೋದಿಲ್ಲ ಬೊಲಿವಿಯಾ ಬ್ರೆಜಿಲ್ ಬೊಲಿವಿಯಾ ಪೇರು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ತೊಂಬತ್ತೆರಡನೇದು ನೋಡಿ ತೊಂಬತ್ತೊಂದೇದು ಏನಾಯಿತು ಕರೆಕ್ಟ್ ಆನ್ಸರ್ ಜಾಸ್ಮಿನ್ ಕ್ರಾಂತಿ ಜಾಸ್ಮಿನ್ ಕ್ರಾಂತಿಯ ಉದ್ದೇಶ ಏನು ಭ್ರಷ್ಟಾಚಾರ ಬಡತನ ಮತ್ತು ರಾಜಕೀಯ ದಬ್ಬಾಳಕೆಯನ್ನು ವಿರೋಧಿಸುವುದು ಓಕೆ ಆಪ್ಷನ್ ನಂಬರ್ ತ್ರೀ ಕರೆಕ್ಟ್ ನೆಕ್ಸ್ಟ್ ತೊಂಬತ್ತೆರಡನೇದು ನೋಡಿ ನಾಟ್ ಹೂವಿನ ಅಧಿಕ ಹೂವಿನ ಉತ್ಪಾದನೆ ಮಾಡಿದ್ದಾರೆ ತುಂಬ ಜನ ಅದು ತಪ್ಪು ಓಕೆ ನೆಕ್ಸ್ಟ್ ಸರೋವರ ನದಿಗಳು ಮತ್ತು ಗುಣಲಕ್ಷಣಗಳು ಹೊಂದಿಸಿಬರಿ ಇಲ್ಲಿ ಅಸಲ್ ಸರೋವರ ಇದು ಅಸಲ್ ಸರೋವರ ಏನಿದೆ ಸಮುದ್ರ ಮಟ್ಟದಿಂದ ಒನ್ನೂರೈವತ್ತು ಮೀಟರ್ಗಿಂತ ಹೆಚ್ಚು ಕೆಳಗಿದೆ ಎಲ್ಲ ಎತ್ತರದವು ಇದು ಕೆಳಗಿದೆ ಅರ್ಥ ಆಯಿತಾ ನೆಕ್ಸ್ಟ್ ವಿಕ್ಟೋರಿಯಾ ಜಲ್ಪ ವಿಕ್ಟೋರಿಯಾ ಇದು ಫೋರ್ತ್ ಲಾಂಗೆಸ್ಟ್ ಅಂದರೆ ಆಫ್ರಿಕಾದಲ್ಲಿರುವ ಅತಿ ಉದ್ದವಾದ ಅಂದರೆ ನಾಲ್ಕನೇ ಅತಿ ಉದ್ದವಾದ ನದಿ ಇದಕ್ಕಿಂತ ಇದಾವೆ ತುಂಬ ಇದ್ದಾವೆ ಓಕೆ ಇದು ವಿಕ್ಟೋರಿಯಾ ಇದು ನಾಲ್ಕನೇ ನದಿ ಅತಿ ಉದ್ದದ್ದು ನೆಕ್ಸ್ಟ್ ಆಮೇಲೆ ಜಾಂಬೇಜಿ ಏ ಸಾರಿ ನಾನು ಕನ್ಪಿಸೋದೆ ಇದು ಜಾಂಬೇಜಿ ಇದು ಆಫ್ರಿಕಾದಲ್ಲಿರುವ ನಾಲ್ಕನೇ ಅತಿ ಉದ್ದವಾದ ನದಿ ಜಾಂಬೇಜಿ ಓಕೆ ಸಾರಿ ಇದು ಡಬ್ಲು ಬರುತ್ತಾ ವಿಕ್ಟೋರಿಯಾ ಏನದಲ್ಲ ವಿಕ್ಟೋರಿಯಾ ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಮತ್ತು ವಿಕ್ಟೋರಿಯಾ ಫಾಲ್ಸ್ ಇದೆಯಲ್ಲ ಸೊ ಈ ಸರೋವರದಿಂದನೇ ಅದು ಆಗಿರೋದು ಓಕೆನಾ ಸೊ ಇದು ವಿಕ್ಟೋರಿಯಾ ಇತ್ತು ಎಕ್ಸ್ ಜೆಡ್ ಎಕ್ಸ್ ಡಬ್ಲ್ಯೂ ನೆಕ್ಸ್ಟ್ ಶಿಬೆಲಿ ಶಿಬೇಲಿ ಇದು ಲೇಪರ್ ನದಿ ಜೆಡ್ ಎಕ್ಸ್ ಡಬ್ ಜೆಡ್ ಎಕ್ಸ್ ಡಬ್ಲ್ಯೂ ಇದು ಆಪ್ಷನ್ ನಂಬರ್ ಫೋರ್ ಇಲ್ಲಿ ತಪ್ಪಾದ ಏಳಿಕೆಯನ್ನು ಗುರುತಿಸಿ ಅಂತ ಅಂದಿದ್ದಾರೆ ಶುಷ್ಕ ಒಳನಾಡು ಅಥವಾ ಅರೆ ಶುಷ್ಕ ಪ್ರದೇಶವೆಂದು ಕರೆಯುತ್ತಾರೆ ಇದು ಕರೆಕ್ಟು ಪ್ರಪಂಚದ ಅತ್ಯಂತ ಎತ್ತರದ ಜಲಪಾತ ಜಿಮಿ ಎಂಜಲ್ ಇದು ಕೊಲಂಬಿಯಾದಲ್ಲಿದೆ ಕೊಲಂಬಿಯಾದಲ್ಲಿದೆಯಾ ಇದು ಜಿಮಿ ಏಂಜಲ್ ಫಾಲ್ಸ್ ಇದು ತಪ್ಪು ಎಲ್ಲಿದೆಯಪ್ಪ ಜಿಮಿ ಎಂಜಲು ಈ ಜಿಮಿ ಎಂಜಲ್ ಆ್ಯಕ್ಚುಲಿ ಬರೋದು ಸೌತ್ ಅಮೇರಿಕಾದ ವೆನೆಜುವೆಲಾದಲ್ಲಿ ವೆನೆ ವೆಣ್ಯಜ್ವಾಲ ದೇಶದಲ್ಲಿ ಬರ್ತದ ಓಕೆನಾ ನೆಕ್ಸ್ಟ್ ಅಮೇಜಾನ್ ಪ್ರಪಂಚದಲ್ಲಿ ಮೂರನೇ ಅತಿ ಉದ್ ಅತಿ ಉದ್ದವಾದ ನದಿಯಾಗಿದೆ ಇದು ತಪ್ಪು ಅಮೇಜಾನ್ ಇದು ಪ್ರಪಂಚದಲ್ಲಿ ಎರಡನೇ ಅತಿ ಉದ್ದವಾದ ಸೆಕೆಂಡ್ ಬರುತ್ತೆ ಫಸ್ಟ್ ನೈಲ್ ಸೆಕೆಂಡ್ ಅಮೆಜಾನ್ ನೆಕ್ಸ್ಟ್ ಯಾವುದು ಥರ್ಡ್ ಯಾವುದು ಯಾಂಗತ್ಸೆ ಅಂದರೆ ಚೀನಾದಲ್ಲಿ ಬರ್ತದ ಓಕೆ ಸೊ ಇಲ್ಲಿ ಬಿ ಮತ್ತು ಸಿ ಮಾತ್ರ ತಪ್ಪಾಗುತ್ತ ಸರಿಯಾದ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ ಸರಿಯಾದ ಜೋಡಿ ಅಂದರೆ ಇಲ್ಲಿ ಓಲ್ಗಾ ನದಿ ಬರ್ತದೆ ಓಬ್ ರಿವರ ಡೌನ್ ರಿವರ ಮತ್ತು ಅಮೂಲ್ ರಿವರ್ ಅಂತ ಬರ್ತಾವೆ ಸೊ ಇಲ್ಲಿ ಆ ಓಲ್ ಆಯಾ ರಿವರ್ ಆಯಾ ನದಿಗಳು ಯಾವ ಯಾವ ಒಂದು ಸಮುದ್ರಕ್ಕೆ ಹೋಗಿ ಸೇರ್ತವೆ ಸೊ ಓಲ್ಗಾ ರಿವರ್ ನೋಡಿ ಇದು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರ್ತದೆ ನೆಕ್ಸ್ಟ್ ಓಪ್ ನದಿ ಇದು ಆರ್ಕಟಿಕ್ ಆರ್ಕಟಿಕ್ ಸಾಗರದ ಕಾರ್ ಸಮುದ್ರ ನೆಕ್ಸ್ಟ್ ಡಾನ್ ನದಿ ಇದು ಅಸೋ ಸಮುದ್ರ ಅಮೂರ್ ನದಿ ಅಮೂರ್ ಅಮೂರ್ ಇದು ಜಪಾನ್ ಸಮುದ್ರ ಓಕೆ ಸೊ ಈಗ ಇಲ್ಲಿ ಕರೆಕ್ಟಾಗಿ ಏನು ಬಂತು ವಾಯ್ ಎಕ್ಸ್ ಡಬ್ಲ್ಯೂ ವಾಯ್ ಎಕ್ಸ್ ಡಬ್ಲ್ಯೂ ಜಡ್ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ನೆಕ್ಸ್ಟ್ ತಂದೆ ತಾಯಿಗಳಿಗೂ ಹಿರಿಯರಿಗೂ ವಿಧಿಯರಾಗಿರಬೇಕು ಪ್ರಾಣಿಗಳಿಗೆ ದಯ ತೋರಬೇಕು ಪ್ರಾಣಿಯ ಮತ್ತೆ ಸತ್ಯವನ್ನೇ ನುಡಿಯಬೇಕು ಈ ಸದ್ಗುಣಗಳನ್ನೇ ಆಚರಿಸಬೇಕು ಇದೇ ರೀತಿ ಶಿಷ್ಯನು ಗುರುವಿಗೆ ಭಕ್ತಿ ತೋರಿಸಬೇಕು ಬಂಧುಗಳೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಸಾಮ್ರಾಜಶಕನು ತನ್ನ ಯಾವ ಶಾಸನದಲ್ಲಿ ಇದನ್ನು ಸಾರಿದ್ದಾನೆ ಸೊ ಅದು ಹನ್ನೊಂದನೆಯ ಬಂಡೆಗಲ್ಲು ಶಾಸನ ಓಕೆನಾ ಹನ್ನೊಂದನೆಯ ನೋಡಿ ಆಪ್ಷನ್ ನಂಬರ್ ತ್ರೀ ಕರೆಕ್ಟ್ ಆಗುತ್ತೆ ಹನ್ನೊಂದನೆಯ ಬಂಡೆಗಲ್ಲು ಶಾಸನ ನೆಕ್ಸ್ಟ್ ಯಾರ ಆಳ್ವಿಕೆಯ ಕಾಲದಲ್ಲಿ ಮಾಕುಂದ ಗಂಗರ ಉಪರಾಜಧಾನಿಯಾಗಿತ್ತು ಗಂಗರ ಗಂಗರ ರಾಜಧಾನಿ ಯಾವುದೇ ಆ್ಯಕ್ಚುಲಿ ತಲಕಾಡು ಆಗುತ್ತೆ ಬಟ್ ಉಪರಾಜಧಾನಿ ಯಾರದು ಯಾರ ಕಾಲದಲ್ಲಿ ಮಾ ಕುಂದ ಅನ್ನೋದು ಇದು ಸ್ತ್ರೀ ಪುರುಷನ ಕಾಲದಲ್ಲಿ ನೆಕ್ಸ್ಟ್ ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಸುಗಂಧ ವೃತ್ತ ಎಂಬ ಬಿರುದು ಪಡೆದ ಚೋಳ ದೊರೆ ಯಾರು ಸುಗಂಧ ವೃತ್ತ ಅಂತ ರಾಜೇಂದ್ರ ಒಂದನೇ ರಾಜೇಂದ್ರ ಚೋಳನಿಗೆ ಈ ಒಂದು ಬಿರುದು ಇತ್ತು ನೆಕ್ಸ್ಟ್ ನೋಡಿ ಇಲ್ಲಿ ನಾಣ್ಯ ಶಾಸ್ತ್ರಜ್ಞ ಎಡ್ವರ್ಡ್ ಥಾಮಸ್ ಯಾರನ್ನು ಹಣಗಾರರ ರಾಜ ಎಂದು ಕರೆದಿದ್ದಾನೆ ಹಣಗಾರರ ರಾಜ್ಯ ಮೊಹಮ್ಮದ್ ಬಿನ್ ತುಗ್ಲಕ್ ಓಕೆನಾ ನೆಕ್ಸ್ಟ್ ಈ ಕೆಳಗಿನ ಘಟನೆಗಳನ್ನು ಕ್ರಮ ಇದು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಓಕೆ ಮದ್ರಾಸ್ ಒಪ್ಪಂದ ಸಹಾಯಕ ಸೈನ್ಯ ಒಪ್ಪಂದ ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಬರ್ತವೆ ಓಕೆ ಸೊ ಇಲ್ಲಿ ಒಂದು ಮದ್ರಾಸ್ ಒಪ್ಪಂದ ಇದಕ್ಕೆ ಆಗತ್ತಾ ಮದ್ರಾಸ್ ಒಪ್ಪಂದ ಇದು ಬ್ರಿಟಿಷರ ಮಧ್ಯ ಮಧ್ಯ ಮತ್ತು ಈ ಏನಪ್ಪ ಈ ಹೈದರಾಲಿ ಮಧ್ಯೆ ಆಗುತ್ತ ಓಕೆನಾ ಇದೇನು ಆಗಿದ್ದು ಸೆವೆಂಟೀನ್ ಐ ಹೋಪ್ ಸೆವೆಂಟೀನ್ ಸಿಕ್ಸ್ಟಿ ನೈನ್ ಟೈಮಲ್ಲಿ ಆಗಿರ್ತದೆ ನೆಕ್ಸ್ಟ್ ಸಹಾಯಕ ಸೈನ್ಯ ಒಪ್ಪಂದ ಸಬ್ಸಿಡರಿ ಟ್ರೀಟಿ ಸಬ್ಸಿಡರಿ ಟ್ರೀಟಿ ಇದು ಸೆವೆಂಟೀನ್ ನೈಂಟಿ ಏಟ್ ಆಮೇಲೆ ಮಂಗಳೂರು ಒಪ್ಪಂದ ಅಂದರೆ ಇದು ಹೈದರಾಲ್ ಇದು ಮಂಗಳೂರು ಒಪ್ಪಂದ ಆಗಿರೋದು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಓಕೆ ಹದಿನೇಳುನೂರ ಎಂಬತ್ತೆರಡರಲ್ಲಿ ಆಮೇಲೆ ಟ್ರಿ ಟಿ ಆಫ್ ಶ್ರೀರಂಗಪಟ್ಟಣ ಅಥವಾ ಶ್ರೀರಂಗಪಟ್ಟಣ ಒಪ್ಪಂದ ಇದು ಹದಿನೇಳು ನೂರ ತೊಂಬತ್ತ್ಮೂರು ಇವು ಮದ್ರಾಸು ಮಂಗಳೂರು ಶ್ರೀರಂಗಪಟ್ಟಣ ಇವು ಒಂದು ಮೂರು ಆಂಗ್ಲೋ ಮೈಸೂರು ಯುದ್ಧಗಳ ಆ್ಯಕ್ಚುಲಿ ಟೋಟಲ್ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳಾಗ್ತವೆ ಆ ಒಂದು ಮೈಸೂರು ಯುದ್ಧಗಳ ಒಂದು ಕಾಲಾನುಕ್ರಮಣಿಕೆ ಓಕೆನಾ ಇಲ್ಲಿ ಮೊದಲು ಯಾವುದು ಬರ್ತದ ಮದ್ರಾಸ್ ಒಪ್ಪಂದ ಒನ್ ಸೆಕೆಂಡ ಮಂಗಳೂರು ಒಪ್ಪಂದ ಥರ್ಡ್ ಆಮೇಲೆ ಶ್ರೀರಂಗಪಟ್ಟಣ ಆಮೇಲೆ ಸಹಾಯಕ ಸೈನ್ಯ ಒಪ್ಪಂದ ಟು ಸೊ ಒನ್ ತ್ರೀ ಫೋರ್ ಟು ಒನ್ ತ್ರೀ ಫೋರ್ ಟು ಒನ್ ತ್ರೀ ಫೋರ್ ಟು ಆಪ್ಷನ್ ಒನ್ ಇಸ್ ರೈಟ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಭಾರತದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಈ ಕೆಳಗೆ ಕೊಟ್ಟವರಲ್ಲಿ ಯಾರ ಒಂದು ನಿರ್ಣಾಯಕ ಪಾತ್ರ ವಹಿಸಿದರು ಸೊ ಇಲ್ಲಿ ನಮ್ಮ ಮಹಾರಾಷ್ಟ್ರದ ದೋಂಡ್ ಇದು ಯಾರು ದೋಂಡವ್ ಕೇಶವ್ ತರ ಕರ್ವೆ ಅಂತ ಬರ್ತಾರೆ ದೋಂಡವ್ ಡಿ ಕೆ ಕರ್ವೆ ಸೊ ಇವರ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಓಕೆನಾ ಸೊ ಫ್ರೆಂಡ್ಸ್ ಇವಿಷ್ಟು ಈ ಒಂದು ಕೆಲವೊಂದು ಕ್ವೆಶನ್ಗಳ ಒಂದು ಆನ್ಸರ್ಗಳಾಗಿದ್ದು ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಕವರ್ ಮಾಡಿದಂಗೆ ಮಾಡಿದ್ದೀನಿ ನೆಕ್ಸ್ಟ್ ಸೆಕ್ಷನಲ್ಲಿ ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಈ ಒಂದು ಕ್ವಶನ್ಗಳದ್ದು ಕೂಡ ವಿತ್ ಸೊಲ್ಯೂಷನ್ ನಿಮಗೆ ಆನ್ಸರ್ಗಳನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಈ ಒಂದು ಕ್ವಶನ್ಗಳಲ್ಲಿ ಆನ್ಸರ್ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಮತ್ತು ಆ ಆನ್ಸರ್ಗಳು ಗೊತ್ತಿದ್ದರೆ ನಿಮಗೆ ಕಾಮೆಂಟ್ನಲ್ಲಿ ಹಾಕಿ